ಸದ್ಯದ ಮಟ್ಟಿಗೆ ಕನ್ನಡದಲ್ಲಿರುವ ಟಾಪ್ ನಟಿಯರ ಪೈಕಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಕೂಡ ಒಬ್ಬರು. ರಚಿತಾ ರಾಮ್ ಅವ್ರಿಗೆ ಕೆಲವು ಕಿಡಿಗೇಡಿಗಳು, ನೀವು ದಪ್ಪ ಇದ್ದೀರಾ, ಆಂಟಿ ಥರ ಕಾಣಿಸ್ತೀರಾ, ಹಾಗೂ ಮುಂದಿನ ರಕ್ಷಿತಾ ನೀವೇ ಅಂತ ಕೆಲವರು ಟೀಸ್ ಮಾಡಿದ್ದಾರೆ. ಅದಕ್ಕೆ ರಚಿತಾ ರಾಮ್ ಅವರು ಯಾವ ರೀತಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಲ್ಬುಲ್ ರಾಣಿ ರಚಿತಾ ರಾಮ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಜೊತೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಪಡೆದ ನಂತರ ಕಿಚ್ಚ ಸುದೀಪ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಗೋಲ್ಡನ್ ಸ್ಟಾರ್ ಗಣೇಶ್ ಇತರ ನಟರ ಜೊತೆ ನಟಿಸಿ ಸಾಕಷ್ಟು ಬೇಡಿಕೆಯನ್ನು ಹೊಂದಿದ್ದಾರೆ. ಈ ರೀತಿಯ ಬೇಡಿಕೆ ಹೊಂದಿರುವ ಈ ನಟಿಗೆನೆ ಕೆಲವು ಕಿಡಿಗೇಡಿಗಳು ಈ ರೀತಿ ಟೀಸನ್ನು ಮಾಡಿದ್ದು. ಅದಕ್ಕೆ ರಚಿತಾ ರಾಮ್ ಹೇಳಿರೋದೇನೆಂದರೆ, ಹೌದು, ನಾನು ಈ ನಡುವೆ ಕೆಲವು ದಿನಗಳಿಂದ ಸ್ವಲ್ಪ ದಪ್ಪ ಇದ್ದೇನೆ, ಅದನ್ನು ನಾನು ಒಪ್ಕೊಂತೀನಿ, ಆದರೆ ನೀವು ಹೇಳಿರುವ ಕಾರಣ ಖಂಡಿತ ಸುಳ್ಳು. ನಾನು ಈ ರೀತಿ ದಪ್ಪ ಆಗಲು ಪ್ರಮುಖ ಕಾರಣ ಏನು ಅಂದರೆ, ಒಂದು ಸಿನಿಮಾಗಾಗಿ ನಾನು ಈ ರೀತಿ ದಪ್ಪ ಆಗಿದ್ದೀನಿ, ಆ ಸಿನಿಮಾದ ಪಾತ್ರ ಆ ರೀತಿ ಇರೋದ್ರಿಂದ ನಾನು ತನ್ನ ಐಚ್ಛಿಕವಾಗಿ ದಪ್ಪ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ವರ್ಕೌಟ್ ಮಾಡಿ ನಾನು ಕೂಡ ಸಣ್ಣ ಆಗ್ತೀನಿ. ಕೇವಲ ಸಿನಿಮಾದ ಪಾತ್ರಕ್ಕಾಗಿ ನಾನು ಈ ರೀತಿ ದಪ್ಪ ಆಗಿರುವುದನ್ನೇ ನೀವು ಮುಂದೆ ಇಟ್ಕೊಂಡು ಮಾತನಾಡ್ತಿದ್ದೀರಲ್ಲ, ಇದು ಎಷ್ಟು ಸರಿ? ಮೊದಲು ನೀವು ನಿಮ್ಮ ಜೀವನದ ಬಗ್ಗೆ ನೋಡಿಕೊಳ್ಳಿ, ಆಮೇಲೆ ಇತರರ ಜೀವನದ ಬಗ್ಗೆ ಮಾತನಾಡಿರಂತೆ ಅಂತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೇಳಿದ್ದಾರೆ. ಅದು ಅಲ್ಲದೆ ಒಂದು ನಟಿಯ ಕುರಿತಾಗಿ ಈ ರೀತಿ ಟೀಸ್ ಮಾಡಿರುವುದು ದುರಾದೃಷ್ಟಕರ ಅಂತ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆ ರಚಿತಾ ರಾಮ್ ಅವರು ಚಿತ್ರಕ್ಕಾಗಿ ದಪ್ಪ ಆಗಿರುವುದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ. ಅವರು ಮುಂಬರುವ ದಿನಗಳಲ್ಲಿ ಸಾಕಷ್ಟು ವರ್ಕೌಟ್ ಮಾಡಿ ಮತ್ತೆ ಸ್ಲಿಮ್ ಆ್ಯಂಡ್ ಫಿಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಅಭಿಮಾನಿಗಳು ಬಯಸುತ್ತಾರೆ. ಸ್ನೇಹಿತರೆ, ರಚಿತಾ ರಾಮ್ ಅವರು ಒಂದು ಸ್ವಲ್ಪ ದಪ್ಪ ಆಗಿದ್ದಕ್ಕೇನೆ ಈ ರೀತಿ ಮಾತನಾಡಿದ್ದವರ ಕುರಿತಾಗಿ ನೀವು ಏನು ಹೇಳ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.